ಸ್ವಾಭಿಮಾನದ ಹೆಸರಲ್ಲಿ ಸೆರಗುಡ್ಡಿ ಸಂಸದೆ ಸುಮಲತಾ ಮತ ಕೇಳಿದ ರೀತಿಯೇ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಟವಲ್ಲೊಡ್ಡಿ ಮತ ಕೇಳಿದ್ದಾರೆ. ನಾಗಮಂಗಲದ ಕದಬಳ್ಳಿ ಗ್ರಾಮದಲ್ಲಿ ನಡೆದ ಸ್ವಾಭಿಮಾನ ಪರ್ವದ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ, ನಾನೇನು ತಪ್ಪು ಮಾಡಿದ್ದೆ? 5 ತಿಂಗಳಿಗೆ ಎಂಪಿ ಮಾಡಿ ಕೆಳಗಿಳಿಸಿದ್ರಿ. 2023ಕ್ಕೆ ನಾನು ರಾಜಕೀಯಕ್ಕೆ ಬಂದು 40 ವರ್ಷ ಆಗಿದೆ. ಇಷ್ಟು ವರ್ಷದಲ್ಲಿ ನಾನು ಯಾರಿಂದಲೂ ಲಂಚವನ್ನ ಪಡೆದಿಲ್ಲ. ಸುಮಲತಾ ರೀತಿ ನಾನು ಸ್ವಾಭಿಮಾನದ ಹೆಸರಿನಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ಮತದಾರರು ಆಶೀರ್ವಾದ ಮಾಡಿ 2023ಕ್ಕೆ ನನ್ನನ್ನು ಗೆಲ್ಲಿಸಿ ಎಂದು ಟವಲ್ ಹಿಡಿದು ಮನವಿ ಮಾಡಿದ್ರು. ಚುನಾವಣೆಯ ಪರಿಯಲ್ಲಿ ನೋಡಿದ್ರೆ ವೋಟ್ ಹಾಕೋದು ಯಾಕೆ? ಅದರ ಫಲವನ್ನ 5 ತಿಂಗಳಿಗೆ ನನ್ನನ್ನು ಎಂಪಿ ಇಂದ ಕೆಳಗಿಳಿಸಿ ನೀವು ಆದೇಶ ಮಾಡಿದ್ರಿ. ಈಗಲೂ ನನಗೆ ಗೌರವ ಇದೆ. ಆದ್ರೆ ನೆನ್ನೆ ನೀವು ನನಗೆ ಬುದ್ಧಿ ಹೇಳುತ್ತೀರಿ ಅಂತ ಹೇಳಿದಿರಲ್ಲ, ಇದು ಇಂತ ಕೂಕುವಾದ. ನಾನು ಕುಯುಕ್ತಿ ಮಾಡ್ತಾ ಇಲ್ಲ, ಕುತಂತ್ರ ಮಾಡ್ತಾ ಇಲ್ಲ, ನಾನು ಯಾರಿಗೂ ಕುತಂತ್ರ ಮಾಡ್ತಾ ಇಲ್ಲ. ನಾನು ಹೋದ ಸರಿ ಅಂಬರೀಷ್ ಅಣ್ಣನ ಹೆಂಡತಿ ಹೆಂಗೆ ಮೊಡಲ್ ಹೊಡ್ಡಿದ್ಲು ಶರಗೊಡ್ಡಿ, ನಾನು ಸ್ವಾಭಿಮಾನ ನಿಂತಿದ್ದೀನಿ, ನನಗೆ ಆಶೀರ್ವಾದ ಮಾಡ್ರಪ್ಪ ಮಂಡ್ಯ ಜಿಲ್ಲೆಯ ಜನ ಅಂದಾಗ ಯಾವ ಕುಮಾರಸ್ವಾಮಿ ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ, ಯಾರನ್ನೂ ಇಟ್ಕೊಳ್ಳಿಲ್ಲ. ನಾನು ಭಿಕ್ಷೆ ಬೇಡ್ತಾ ಇದ್ರಿ, ಇವತ್ತು ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. 40 ವರ್ಷ ಆಯ್ತು, ಮುಂದಿನ 23ಕ್ಕೆ ನಾನು ರಾಜಕೀಯಕ್ಕೆ ಬಂದು 40 ವರ್ಷ ಆಯ್ತು. 40 ವರ್ಷದಲ್ಲಿ 9 ಚುನಾವಣೆಗಳ ಎದುರಿಸಿದ್ದೀನಿ ನಾನು. ಹೇಳಿ ಯಾರ್ತಲ್ಲಾರು 5 ರೂಪಾಯಿ ಲಂಚ ಹಂಚ್ಕೊಂಡಿದ್ರೆ ನೀವು ನನಗೆ ಆಶೀರ್ವಾದ ಮಾಡಬೇಡಿ, ನನಗೆ ಸಪೋರ್ಟ್ ಮಾಡಬೇಡಿ. ಅದೇ ಉದ್ದೇಶಕ್ಕೆ ನಾನು ಎಲ್ಆರ್ ಎಸ್ ಬರುವ ಅಂತಕ್ಕಂಥ ನಮ್ಮ ಮುಖಂಡರುಗಳು ಎಲ್ಆರ್ ಎಸ್ ಬರುವ ಅಂತ ಮಾಡಿ ಇಡೀ ಎಲ್ಲ ಪಂಚ್ ವಾರ್ಡ್ ಹೆಡ್ ಕ್ವಾರ್ಟರ್ ನಲ್ಲಿ ಈ ಸಭೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಸ್ವಂತ ಜನ ತಂದು ಜನ ಅಲ್ಲ. 25 ವರ್ಷ ಆಯ್ತು ಎಂಎಲ್ಎಗಿರಿ ಹೋಗಿ, 1999ರಲ್ಲಿ ನನಗೆ ಎಂಎಲ್ಎಗಿರಿ ಹೋದ್ದು. ಅದಾದ್ಮೇಲೆ 2 ಸಾರಿ ನಾನು ಇಂಡಿಪೆಂಡೆಂಟ್ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆದಾಗ ಕೇವಲ ಒಂದ್ಸಾರಿ 2600, ಒಂದ್ಸಾರಿ 5600 ಅಂತರದ ಮತಗಳಿಂದ ನಾನು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಅದಾದ್ಮೇಲೆ ಚುನಾವಣೆಯಲ್ಲಿ ಸೋತ ಮೇಲೆ ನಾನು ಇನ್ನೇನು 3ನೇ ಚುನಾವಣೆಯಲ್ಲಿ ಗೆಲ್ಲದಿಕ್ಕೆ ಬಹಳಷ್ಟು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ಇದ್ದಕ್ಕೂ 3ನೇ ಚುನಾವಣೆಗೆ ನಾನು ಸಜ್ಜು ಮಾಡಿಕೊಂಡಿದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ 2 ಸಾರಿ ಸೋತವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತಕ್ಕಂತ ಒಂದು ಮಾನದಂಡವನ್ನು ಮಾಡಿದ್ರು. ಅದಾದ್ಮೇಲೆ ಆ ಮಾನದಂಡವನ್ನು ಮಾಡಿದ ಮೇಲೆ ನನಗೆ ಟಿಕೆಟ್ ಕೊಡೋದನ್ನ ನಿರಾಕರಣೆ ಆದ್ಮೇಲೆ ಆಯ್ತು, ನಮ್ಮದೇ ಪಾರ್ಟಿಲಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಂತ ಹೇಳಿ, ಯಾಕಪ್ಪ ಟಿಕೆಟ್ ಕೊಡದಲ್ಲೇ ಬೇರೆಯವ್ರಿಗೆ ಟಿಕೆಟ್ ಕೊಟ್ರು? ನನಗೆ ಆಗ ನನ್ನ ಜನ ಕೇಳಿದ್ರು, ಯಾರು ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಯಾರು ಬಂಧುಗಳಿದ್ದಾರೆ, ನನ್ನ ಯಾರು ಮತದಾರ ಮುಖಂಡರುಗಳು ಇದ್ದಾರೆ, ಎಲ್ಲರೂ ಸೇರಿ ಶಿವರಾಮೇಗೌಡ ನೀನ್ ನಿಲ್ಲಬೇಕು ಚುನಾವಣೆಗೆ ಅಂತ ಹೇಳಿದ್ರು. ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಾದ ಮೇಲೆ ನಾನು ಬೆಂಗಳೂರಿಗೆ ನನ್ನನ್ನು ಕರೆಸ್ಕೊಂಡು, ಇಲ್ಲ ನೀನು 2 ಸಾರಿ ಸೋತಿದ್ದೀಯ ಶಿವರಾಮೇಗೌಡ, ನೀನ್ ನಿಲ್ಲಬೇಡ ಅಂತ ಹೇಳಿ ಯಾರು ನಮಗೆ ಮುಖಂಡರುಗಳಿದ್ರು ಅವರು ನಮಗೆ ವಿನಂತಿ ಮಾಡಿದ್ರು. ಹಾಗೆ ಬಿಲ್ಡಿಂಗ್ ಭಾಗದ